ಅಪ್ಪ ನನಗೆ ಫಸ್ಟ್ ಕೊಡಿಸಿದ ಹಾಟ್ ವೀಲ್ಸ್ ಇದು. ಈ ಎರಡು ಕಾರಿಂದ ಇಷ್ಟು ಕಾರ್ ಆಗಿದೆ. ಆಕ್ಚುಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ ಹಯಾಬುಸ ಬೈಕ್ ತಗೋಬೇಕು ಅಂತ. ಎರಡು ಬಂದು ಜುರಾಸಿಕ್ ಪಾರ್ಕ್ ಮೂವಿ ಕಾರ್ಗಳು. ತಮ್ಮನಿಂದ ಕದ್ದುಕೊಂಡು ನನಗೆ ತಂದ್ಕೊಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ 2.5-3,000 ಇದೆ. ಮಕ್ಕಳಾಟಾಡೋ ಆಟ ಸಾಮಾನು ಯಾರಿಗೂ ಇನ್ವೆಸ್ಟ್ಮೆಂಟ್ ಆಗಿ ತಗೋತಾರೆ ಇಲ್ಲಿ. ಇವೇನಾದ್ರು ಹಾಟ್ ವೀಲ್ಸ್ ಕಾರ್ ಚಿಕ್ತು ಅನ್ಕೊಂಡ್ರೆ ಒಂದ್ಸಲ ಇದನ್ನ ನೋಡಿ, ಆ ಟಾಯ್ ಬರೀ ಇದ್ರೊಳಗಡೆ ಇದೆ. ನಮಸ್ಕಾರ ಆಗರು, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಆಕ್ಚುಲಿ ವಿಡಿಯೋನ ನಾನು ಅವತ್ತಿನ ಮಾಡಬೇಕು ಅಂತ ಬರ್ಗೆಟ್ ಹೋಗಿದ್ದೆ. ನಿಂಬಾಯಿಂದನೇ ಬರಲಿ ಅಂತ ಲಾಸ್ಟ್ ಗೊಂಬೆ ಗಿಂಬೆ ಎಲ್ಲ ತೋರಿಸ್ಬಿಟ್ಟು ಬಿಲ್ಡಪ್ ಕೊಟ್ಟು. ಸೊ ನೀವು ಕೇಳಿದ್ರಲ್ಲ, ಅದಕ್ಕೆ ಅಂತ ನಾನು ನನ್ನ ಹಾಟ್ ವೀಲ್ಸ್ ಮತ್ತೆ ಇನ್ನಷ್ಟು ಟಾಯ್ಸ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಇದನ್ನ 2017 ಇಂದ ಸ್ಟಾರ್ಟ್ ಮಾಡಿದ್ದು ಕಲೆಕ್ಟ್ ಮಾಡಕ್ಕೆ ಅಫಿಷಿಯಲ್ ಆಗಿ. ಒಂದು 5 ವರ್ಷಗಳಿಂದ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅದು ಎಲ್ಲೂ ಸಿಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಲಾಕ್ ಡೌನ್ ಆದ್ಮೇಲಿಂದ ಅದು ಇಂಪೋರ್ಟ್ ಆಗೋದು ಸ್ಟಾಪ್ ಆಗ್ಬಿಡಿದೆ ಅಂತ. ಇದರ ಟೋಟಲ್ ವ್ಯಾಲ್ಯೂ ಬಂದು ಬರೀ ಹಾಟ್ ವೀಲ್ಸ್ ಮ್ಯಾಚ್ ಬಾಕ್ಸ್ ಅಂತಾನೆ ನೋಡಿದ್ರೆ ಒಂದ್ 12,000 ಇದೆ. ಅದ್ರ ಜೊತೆ ಒಂದಷ್ಟು ಬೇರೆ ದೊಡ್ಡ ದೊಡ್ಡ ಕಾರ್ಗಳು ಅದು ಇದು ಎಲ್ಲ ಸೇರಿಸ್ಕೊಂಡ್ರೆ ಒಂದ್ 20,000 ತನಕ ಬರ್ಬೋದು. ಈ ಕಾರ್ ಬಗ್ಗೆ ಮಾತಾಡೋದಾದ್ರೆ ಇದೇನು ನೋಡ್ತಾ ಇದೀರಾ ಅಲ್ವಾ, ಇದು ನನ್ನ ಫ್ರೆಂಡು ನನ್ನ ಬರ್ತ್ಡೇಗೆ ಕೊಟ್ಟಿದ್ದು. ಡೋರ್ಸ್ ಎಲ್ಲ ಓಪನ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಅದೇ ಥರ ನೀವು ಇಲ್ಲಿದೆಯಲ್ಲ, ಇದನ್ನು ಹಿಂದೆ ಮುಂದೆ ಮಾಡ್ಕೋಬಹುದು ಸೀಟ್ನ. ಮತ್ತೆ ಹಿಂದ್ಗಡೆ ನೋಡಿದ್ರೆ ನಿಮಗೆ ಒಂದು ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ನನಗೆ ಇದರಲ್ಲಿ ಇಷ್ಟ ಆಗಿದ್ದ ಬೆಸ್ಟ್ ಪಾರ್ಟ್ ಏನು ಅಂದರೆ, ನೀವು ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದೀರಾ ಅಲ್ವಾ, ಈ ಸ್ಟೇರಿಂಗ್ ವೀಲ್ನ ತಿರುಗಿಸ್ಬೋದು. ಹಿಂದ್ಗಡೆ ವೀಲ್ ಕೂಡ ತಿರುಗುತ್ತೆ. ಸೊ ಇದರಲ್ಲಿ ವರ್ಕಿಂಗ್ ಸ್ಟೇರಿಂಗ್ ಇದೆ. ಆ ಮೆಕ್ಯಾನಿಸಮ್ ಇಷ್ಟ ಆಯಿತು. ಇದನ್ನ ಫ್ರೆಂಡ್ ಹರಿಕೇಶ ಕೊಟ್ಟಿದ್ದು, ಅವನಿಗೆ ದುಬೈಯಿಂದ ಯಾರೋ ಕೊಟ್ಟಿದ್ರಂತೆ, ಅದನ್ನು ನನಗೆ ಕೊಟ್ಟ. ಕ್ಯಾಡಿಲ್ಯಾಕ್ ಎಸ್ಕಲೇಡ್ ಅಂತ ಇದು ನನಗೆ ಗಿಫ್ಟ್ ಬಂದಿದ್ದಾನೆ. ಸಕ್ಕದಾಗಿದೆ. ನಾನು ಇನ್ನು ಬಾಕ್ಸ್ನ ಓಪನ್ ಮಾಡಿಲ್ಲ, ಯಾಕೆಂದ್ರೆ ತುಂಬ ಚೆನ್ನಾಗಿದೆ, ನನಗೆ ಧೂಳು ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಇದನ್ನ ತಗೊಂಡಾಗ ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ ಹಯಾಬುಸ ಬೈಕ್ ತಗೋಬೇಕು ಅಂತ. ವೈಟ್ ಕಲರ್ ಸಿಕ್ತು ನನಗೆ, ಬ್ಲ್ಯಾಕ್ ಸಿಗಲಿಲ್ಲ. ಯಾಕೆಂದ್ರೆ ನನಗೆ ಸವಾರಿ ಮೂವಿನಲ್ಲಿ ಬರೋ ಬೈಕೇ ಬೇಕಿತ್ತು. ಅದಾದ್ಮೇಲೆ ನನ್ನ ಹಾಟ್ ವೀಲ್ಸ್ ಕಾರ್ಗಳ ಬಗ್ಗೆ ಹೇಳೋದಾದ್ರೆ, ನನಗೆ ಚಿಕ್ಕ ವಯಸ್ಸಲ್ಲಿ ಹಾಟ್ ವೀಲ್ಸ್ ಕಾರ್ ಅಂದರೆ ತುಂಬ ಇಷ್ಟ. ನಾವಿದ್ದಿದ್ದ ಕಡೆ ಹಾಟ್ ವೀಲ್ಸ್ ಕಾರ್ ಸಿಕ್ತಿರ್ಲಿಲ್ಲ, ಬೆಂಗಳೂರಿಗೆ ಹೋಗಿ ತಗೋಬೇಕಿತ್ತು. ನಾನು ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೆ ಕಲೆಕ್ಟ್ ಮಾಡಿರುವಂಥ ಕಾರ್ಗಳಿದು. ಇಲ್ಲೊಂದಷ್ಟು ನಂದು ಚಿಕ್ಕ ವಯಸ್ಸಿನಿಂದಿದೆ, ಅದು ತೋರಿಸ್ತೀನಿ ನಾನು. ಇದು ಫಸ್ಟ್ ತಗೊಂಡಿದ್ದು ಅಂತಿಲ್ಲ, ನಾನು ಇದು ಎಲ್ಲ ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ 100 ಇರೋದ್ರಿಂದ ಟೈಮ್ ಜಾಸ್ತಿ ಎಳೆದ್ಬಿಡುತ್ತೆ. ಸೊ ನಾನು ಯಾವುದೋ ಸ್ಪೆಷಲ್ ಇದೆ ಅದನ್ನು ಹೇಳ್ಕೊಂಬರ್ತೀನಿ. ನಂತರ 2 ಮಿನಿ ಕೂಪರ್ ಇದೆ, ಮರ್ಸಿಡಿಸ್ ಇದೆ, ಆಡಿ ಇದೆ, ಪೋರ್ಷೆ ಇದೆ. ನನಗೆ ಇದು 2 ಕಲರ್ ಆಕ್ಚುಲಿ ಫೇವ್ರೇಟ್. ಯಾಕೆಂದ್ರೆ ಇದು ಸ್ಪಾರ್ಕಲ್ ಪರ್ಪಲ್ ಅಲ್ಲಿ ಇದೆ, ಒಂಥರ ಲಿಮಿಟೆಡ್ ಅಂತಾನೆ ಹೇಳ್ಬೋದು. ಅಕ್ಯೂರಾ ಇದೆ, ಜಾಗ್ವರ್ ಇದೆ, ಮೆಕ್ಲರನ್ ಸೆನ್ನಾ ಇದೆ. ಮೆಕ್ಲರನ್ ಸೆನ್ನಾನು ಅಷ್ಟೇ, ತುಂಬಾ ಲಿಮಿಟೆಡ್ ಅಲ್ಲಿ ಬಂದಿತ್ತು. ಆರೆಂಜ್ ಕಲರ್. ಮೆಕ್ಲರನ್ P1 ಇದೆ, ಲ್ಯಾಂಬೋರ್ಗಿನಿ ಪೊಲೀಸ್ ಕಾರ್ ಇದೆ. ಮತ್ತೆ ಇದೇನಿದೆಯಲ್ಲ, ನವೆಂಬರ್ 2017 ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು. ಇದು ನನ್ನ ಫಸ್ಟ್ ಕಲೆಕ್ಷನ್, ಅಂದ್ರೆ 2017 ಅಲ್ಲಿ ನಾನು ಕೆಲ್ಸಕ್ಕೆ ಸೇರಿ ಬಿಟ್ಟು ಬಂದ ಮೇಲೆ ತಗೊಂಡಿದ್ ಕಾರ್ ಇದು. ಅದೇ ತರ ಟೆಸ್ಲಾ 2 ಇದೆ, ಅದಾದ್ಮೇಲೆ ಶೆವಿ ಬೆಲ್ಲೇರ್ ಇದೆ, ಏರ್ ಲೇಡಿ, ಲ್ಯಾಂಡ್ ರೋವರ್, ಲೋಟಸ್. ಲೋಟಸ್ ಬಂದು ನಿಮಗೆ ಜೇಮ್ಸ್ ಮಾಡಲ್ ವೈಟ್ ಕಲರ್ ಕಾರ್ ಓಡಿಸ್ತಿದ್ರಲ್ಲ ಅದೇ ಸೇಮ್. ಇದು ಕಸ್ಟಮ್ ಫೋರ್ಡ್ ಬ್ರಾಂಕೋ ಬಗ್ಗೆ ಹೇಳೋದಾದ್ರೆ, ಇದ್ರ ಒಳಗಡೆ ನೋಡ್ತಾ ಇದೀರಲ್ವಾ ಒಂದು ಫೈರ್ ತರ ಸಿಂಬಲ್, ಇದು ಟ್ರೆಜರ್ ಹಂಟ್ ಮಾಡಲ್ ಅಂತ. ಇದರಲ್ಲಿ 2 ಬರುತ್ತೆ, ಒಂದು ಸೂಪರ್ ಟ್ರೆಜರ್ ಹಂಟ್ ಅಂತ ಬರುತ್ತೆ, ಒಂದು ಟ್ರೆಜರ್ ಹಂಟ್ ಅಂತ ಬರುತ್ತೆ. ಒಂದು 10 ಕಾರ್ಗಳಿದ್ರೆ ಬಾಕ್ಸ್ ಅಲ್ಲಿ, ಒಂದು ಲಾಟ್ ಅಲ್ಲಿ ಒಂದು 10 ಕಾರ್ಗಳು ಬಂದಿದ್ರೆ ಒಂದು ಕಾರ್ ಮಾತ್ರ ಬೇರೆ ಕಲರ್ ಅಲ್ಲಿ ಇರುತ್ತೆ. ಆಮೇಲೆ ಇದು ಅಷ್ಟೇ, ತುಂಬಾನೇ ಸ್ಪೆಷಲ್ ಈ ಕಾರು. ಈ ಕಾರ್ ಬಗ್ಗೆ ಹೇಳೋದಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. 60th ಆನಿವರ್ಸರಿ ಬಾರ್ಬಿ ಎಡಿಷನ್ ಇದು. ಬಾರ್ಬಿ ಕಂಡಿಡಿದವರು ಮತ್ತೆ ಹಾಟ್ ವೀಲ್ಸ್ ಕಂಡಿಡಿದವರು ಇಬ್ರು ಗಂಡ ಹೆಂಡ್ತಿರಂತೆ. ಇದು ಅಷ್ಟೇ, ತುಂಬಾ ಲಿಮಿಟೆಡ್. ಆಮೇಲೆ ಪಗಾನಿ ಹುಯೆರಾ ಇದೆ, ಪೋರ್ಷೆ, ವೋಕ್ಸ್ ವ್ಯಾಗನ್ ಬೀಟಲ್, ಬುಗಾಟಿ ಶಿರೋನ್. ಈ ಬುಗಾಟಿ ಶಿರೋನ್ ಇದೆಯಲ್ಲ, ನೀವೇನಾದ್ರೂ ಹಾಟ್ ವೀಲ್ಸ್ ಕಲೆಕ್ಟ್ ಮಾಡ್ತೀರಾ ಅಂದ್ರೆ, ಅಥವಾ ಹಾಟ್ ವೀಲ್ಸ್ ತುಂಬಾ ಇಷ್ಟ ಆಯ್ತು ಅಂದ್ರೆ, ಈ ಬುಗಾಟಿ ಶಿರೋನ್ ಅನ್ನ ಬಿಡ್ಲೇಬೇಡಿ. ಇದು ಇವಾಗ್ಲೂ ನೀವು ಹೋಗಿ ಚೆಕ್ ಮಾಡಿ ಅಮೆಝಾನ್ ಅಲ್ಲಿ 2-2.5 ಸಾವಿರ ರೂಪಾಯಿ ಆಗುತ್ತೆ ಈ ಕಾರ್ಗೆ. ನಾನು ಇದಕ್ಕೆ ಕೊಟ್ಟಿದ್ದು ಎಷ್ಟು ಗೊತ್ತಾ, 120 ರುಪೀಸ್. ತುಂಬಾನೇ ಲಿಮಿಟೆಡ್ ಇತ್ತು ಅವಾಗ, ಕಲೆಕ್ಟರ್ಸ್ ಎಲ್ಲ ಹುಚ್ಚಾಪಟ್ಟೆ ಹುಡುಕ್ತಾ ಇದ್ರು. ಸೊ ನನಗೆ ಲಕ್ಕಿಲಿ ಒಂದ್ ಕಾರ್ ಸಿಕ್ತು, ಹೊಸದಂತೂ ಎಲ್ಲೂ ಸಿಗ್ತಾ ಇಲ್ಲ. ನಾನು 1 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ನಿಮ್ಗೇನಾದ್ರೂ ಎಲ್ಲಿ ಸಿಗುತ್ತೆ ಅಂತ ಏನಾದ್ರು ಗೊತ್ತಾದ್ರೆ ನನಗೆ DM ಮಾಡಿ, ನಾನು ಮತ್ತೆ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ಮುಂದೆ ಹೋಂಡಾ ಅಕ್ಯೂರಾ, ಸುಬಾರು ಇಂಪ್ರೆಸಾ ಇದೆ, ಪಗಾನಿ ಹುಯೆರಾ ಇದೆ, BMW, ಕ್ರೈಸ್ಲರ್ ಪೆಸಿಫಿಕಾ, ಕಿಯಾ, ನಿಸಾನ್ ಇದೆ, ಶೆವಿ ಇದೆ, ಮರ್ಸಿಡೀಸ್, SRT ವೈಪರು, ಮಸ್ಟಾಂಗ್. ಸೊ ಈ ಮಸ್ಟಾಂಗ್ ಸ್ಪೆಷಾಲಿಟಿ ಹೇಳೋದಾದ್ರೆ, ಥಂಡರ್ ಬಾಲ್ ಅಂತ ಇದು. ಜೇಮ್ಸ್ ಬಾಂಡ್ ಅಲ್ಲಿ ಯೂಸ್ ಮಾಡಿರೋದು, ಇಲ್ಲಿ ಸ್ಕ್ರೀನ್ ಟೈಮ್ ಅಂತಿದೆ. ಜೇಮ್ಸ್ ಬಾಂಡ್ ಮೂವಿನಲ್ಲಿ ಯೂಸ್ ಮಾಡಿರುವಂತ ಮಸ್ಟಾಂಗ್ ಇದು. 1965 ಮಸ್ಟಾಂಗ್ ಇದು. ನಂಗೆ ಮಸ್ಟಾಂಗ್ ಅಂದ್ರೆ ತುಂಬಾ ಇಷ್ಟ. ಮೂವಿನಲ್ಲಿ ಯೂಸ್ ಮಾಡಿದ ಕಾರು Ford vs Ferrari. ನನಗೆ ಈ ಮೂವಿ ತುಂಬಾ ಇಷ್ಟ, ಅದೇ ತರ ನನಗೆ ಈ ಕಾರ್ ಬೇಕಿತ್ತು, ಇದಕ್ಕೆ ಇದನ್ನು ತಗೊಂಡೆ. ಒಂಥರ ನೋಡಕ್ ಚೆನ್ನಾಗಿದೆ. ಇದು ಅಷ್ಟೇ, 120 ರುಪೀಸ್. ಇದೇನ್ ಜಾಸ್ತಿ ದುಡ್ಡಿಲ್ಲ. ಫೋರ್ಡ್ ಮಸ್ಟಾಂಗ್ ಇದೆ, ಲ್ಯಾಂಬೋರ್ಗಿನಿ ರೆವೆಂಟನ್ ರೋಡ್ ಸ್ಟಾರ್ ಇದೆ. ಈ ರೋಡ್ ಸ್ಟಾರ್ ಇದೆಯಲ್ಲ ನೋಡುಗರು, ಇದು ಇಂಡಿಯನ್ ಫ್ಲಾಗ್ ಅನ್ಕೋಬೇಡಿ. ಆಕ್ಚುಲಿ ಇಂಡಿಯನ್ ಫ್ಲಾಗ್ ಅಲ್ಲ, ಇದು ಇಟಾಲಿಯನ್ ಫ್ಲಾಗ್. ಯಾಕೆಂದ್ರೆ ಆಬ್ವಿಯಸ್ಲಿ ಲ್ಯಾಂಬೋರ್ಗಿನಿ ಅವರು ಇಟಾಲಿ ಅವರು. ನನಗೆ ಈ ಫ್ಲಾಗ್ ಕಲರ್ ಇಂಡಿಯನ್ ಫ್ಲಾಗ್ ತರ ಕಾಣಿಸ್ತು ನನಗೂ ಅವಾಗ. ಸೊ ಸಖತ್ ಇಷ್ಟ ಆಗಿ ತಗೊಂಡಿದ್ ಕಾರು. ಲ್ಯಾಂಡ್ ರೋವರ್, ಫೋರ್ಡ್ ಫೋಕಸ್, ಮಾಸ್ದಾ, ಜಾಗ್ವರ್, ಆಸ್ಟನ್ ಮಾರ್ಟಿನ್. ಇದು ನನ್ನ ಫ್ರೆಂಡ್ ಕೆನಿದು ಕಾರು, ಅದನ್ನ ನಾನು ಎತ್ಕೊಂಡ್ ಬಂದಿಟ್ಟಿದ್ದೀನಿ. ಯಾಕೆಂದ್ರೆ ಅವನು ಇವಾಗ ಇಟಾಲಿಯಲ್ಲಿ ಇದ್ದಾನೆ, ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ, ಅದಕ್ಕೆ ನಾನು ಎತ್ಕೊಂಡ್ ಬಂದಿದ್ದೀನಿ. ಆಲ್ಟ್ ಕಾರ್ಸ್ ಸೀರೀಸ್ ಅಲ್ಲಿ ಬಂದಿದ್ದು ಕ್ವೀನ್, ಒಂದ್ 4 ಬಂದಿತ್ತು. ಯಾವ್ದು ಇದೆ ಅಲ್ಲ, ಹಾರ್ಟ್, ಸ್ಪೀಡ್, ಕ್ವೀನ್, ಕಿಂಗು, ಜೋಕರ್, ಏನೇನೋ ಇದೆ ಅಲ್ಲ, ಅದರಲ್ಲಿ ನನಗೆ ಕ್ವೀನ್ ಇಷ್ಟ ಆಯ್ತು, ಅದಕ್ಕೆ ನಾನು ಕ್ವೀನ್ ತಗೊಂಡೆ. 2 ಆಫ್ ರೋಡ್ ಕಾರ್ಗಳು ತುಂಬಾ ಚೆನ್ನಾಗಿದೆ. ರೇಂಜ್ ರೋವರ್ ಇದೆ, ಹೋಂಡಾ ಸಿಟಿ ಇದೆ, ಜೀಪ್ ಇದೆ, ಲ್ಯಾಂಬೋರ್ಗಿನಿ
ಇನ್ನೊಂದು ಲ್ಯಾಂಬೋರ್ಗಿನಿ ಇದೆ ನೋಡ್ತಾ ಇದ್ರಲ್ಲ. ಫಸ್ಟ್ ನಾನು ತಗೊಂಡಿದ್ದ ಕಾರ್ ಇದು 11 ನವೆಂಬರ್ 2017 ಅಲ್ಲಿ. ಇದೆರಡೂ ನನಗೆ ಅವಾಗ ತುಂಬಾನೇ ಫೇವರೇಟ್, ಯಾಕೆಂದ್ರೆ ಇದೆರಡರಿಂದಾನೆ ನನ್ನ ಕಲೆಕ್ಷನ್ ಸ್ಟಾರ್ಟ್ ಆಗಿದ್ದು. ಈ ಎರಡು ಕಾರಿಂದ ಇಷ್ಟು ಕಾರ್ ಆಗಿದೆ. ಆಡಿ ಇದೆ, ಶೆವಿ ನೋವಾ, ಪಾಶ್ ಕೆರೆರ. ಚೈಲ್ಡ್ಹುಡ್ ಅಲ್ಲಿ ಅಥವಾ ಟೀನೇಜ್ ಅಲ್ಲಿ ಒಂಥರ ಶೋಕಿ ಕಾರ್ ಅದು. ಅದು ನನಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ ಹೋಂಡಾ ಸಿವಿಕ್ ತಗೊಂಡೆ. ಕಲರು ಅಷ್ಟೇ ಸೂಪರ್ ಆಗಿದೆ ಇದು. ಅದ್ ಬಿಟ್ರೆ ಮಸ್ಟ್ಯಾಂಗ್ ಹತ್ರ ಒಂದು 4-5 ಮಸ್ಟ್ಯಾಂಗ್ ಕಲೆಕ್ಷನ್ ಇದೆ. ಸೊ ಇನ್ನೊಂದಿದೆ ನೋಡಿ ಲ್ಯಾಂಬೋರ್ಗಿನಿ, ಸಖತ್ತಾಗಿದೆ ಇದು. ಎಲ್ಲಿತ್ತು ಏನು ಅನ್ಕೋತಿಲ್ಲ, ಕಲರ್ ಮಾತ್ರ ಸಕ್ಕದಾಗಿದೆ. ಫುಲ್ ವ್ಯಾನ್ ಇದು ಗೋಲ್ಡ್ ಕಲರ್ ಮಾಡಿದ್ದಾರೆ, ರೆಡ್ ಕಲರ್ ವಿಂಡೋಸ್ ಕೊಟ್ಟಿದ್ದಾರೆ, ಗೋಲ್ಡ್ ವೀಲ್ಸ್ ಮಾಡಿದ್ದಾರೆ, ಸಕ್ಕದಾಗಿದೆ ಕಾರ್ ಇದು. ಬಿಟ್ರೆ ಆಸ್ಟನ್ ಮಾರ್ಟಿನ್ ಮತ್ತೆ ಬಂತು ನೋಡಿ ಮಸ್ಟ್ಯಾಂಗ್. ಮಸ್ಟ್ಯಾಂಗ್ ಅಂದ್ರೆ ನನಗೆ ಇಷ್ಟ ಅಂತ ಆಗ್ಲೇ ಹೇಳಿದೆ ಅಲ್ವಾ. ನನ್ನ ಫ್ರೆಂಡ್ ಕೆನಿ ನನಗೆ ಸುಜಾತ ಸ್ಟೋರ್ ಅಲ್ಲಿ ಕೊಡಿಸಿದ್ದು. ಒಂದ್ಸಲ ಲಾಕ್ಡೌನ್ ಅಲ್ಲಿ ನಾವು ಶಾಪಿಂಗ್ ಹೋಗಿದ್ವಿ, ಅವಾಗ ಹೇಳ್ದೆ ಏಯ್ ಕಾರ್ ನೋಡೋ ಮಗ ಏನ್ ಸಕ್ಕದಾಗಿದೆ ಅಂತ. ಅವಾಗ ನನ್ ದುಡ್ಡು ಎತ್ಕೊಂಡು ಹೋಗಿರ್ಲಿಲ್ಲ, ಅವ್ನು ಹೇಳ್ದ ನನ್ನ ಹತ್ರ ದುಡ್ಡಿದೆ ನಾನು ಕೊಡಿಸ್ತೀನಿ ತಗೊಂಬಿಡು ಅಂತ. ಥ್ಯಾಂಕ್ಸ್ ಕೆನಿ. ಅವ್ನು ಇವಾಗ ಇಟಾಲಿಯಲ್ಲಿ ಇದ್ದಾನೆ. ಇದೆಲ್ಲ ಆಕ್ಚುಲಿ 120 ರುಪೀಸ್ ಆದ್ರೆ ಈಗ ನಾನು ತೋರಿಸ್ತಿದ್ದೀನಲ್ಲ ಇದು 200 ರುಪೀಸ್. ಯಾಕಂದ್ರೆ ಇದು ಪೇಂಟ್ ಚೆನ್ನಾಗಿರುತ್ತೆ, ಸ್ಪೆಷಲ್ ಎಡಿಷನ್, ಅದು ಅಲ್ಲದೆ ಕಲೆಕ್ಟಬಲ್ ಪೀಸಸ್ ಇದು. ಒಂದ್ ಸ್ವಲ್ಪ ಮಾತ್ರ ಬರುತ್ತೆ. ನೀವು ಕಾರ್ಡ್ ಆರ್ಟ್ ಗಮನಿಸಿದ್ರೆ ನೋಡಿ, ಇದು ನಾರ್ಮಲ್ ಕಾರ್ಡ್ ಆರ್ಟ್ ಇದೆ, ಇದ್ ನೋಡಿ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಕಾರ್ಡ್ ಆರ್ಟ್. ಇದಕ್ಕಿಂತ ಇದು 80 ರುಪೀಸ್ ಜಾಸ್ತಿ ಇದೆ. ಆದ್ಮೇಲೆ ತೋರಿಸ್ತಿದ್ದೀನಲ್ಲ ನನ್ನ ಸಖತ್ ಫೇವರೇಟ್ ಕಾರ್ ಇದು. ನೀವೇನಾದ್ರೂ ಫಾಸ್ಟ್ ಅಂಡ್ ಫ್ಯೂರಿಯಸ್ ನೋಡಿದ್ರೆ ನಿಮ್ಗೆ ಎಲ್ರಿಗೂ ಪಾಲ್ ವಾಕರ್ ಇಷ್ಟ ಆಗೇ ಇರ್ತಾರೆ. ನೀವು ನೋಡ್ತಿದ್ರೆ December 2017 ಇದು ನನ್ನ 3ನೇ ಕಾರ್ ನಾನು ತಗೊಂಡಿದ್ದು. ಇದು 200 ರುಪೀಸ್ ಕೊಟ್ಟಿದೆ. ನನಗೆ ಇದು ಸಖತ್ ಫೇವರೇಟ್ ಕಾರು, ಇವತ್ತಿಗೂ ಇದೆ ನನ್ನ ಫೇವರೇಟ್ ಕಾರು. ನೋಡ್ತಾ ಇದ್ದೀರಲ್ಲ ಪಾಲ್ ವಾಕರ್, ನಾನು ಪೋಸ್ಟರ್ ಮಾಡಿ ಹಾಕೊಂಡಿದ್ದೀನಿ ಅವ್ರದ್ದು. ಸೊ ಅವರು ಫಾಸ್ಟ್ ಅಂಡ್ ಫ್ಯೂರಿಯಸ್ 2ನಲ್ಲಿ ಓಡಿಸಿದಂತ ಕಾರ್ ಇದು. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಾನು ಕ್ಲಿಪ್ ಹಾಕ್ತೀನಿ, ಒಂದ್ಸಲ ನೋಡ್ಕೊಂಬನ್ನಿ. 2 Fast 2 Furious ಅಂತ ನಾನು ಫಸ್ಟ್ ಪಾಲ್ ವಾಕರ್ ನ ನೋಡಿದ್ದು ಇದೇ ಮೂವಿಯಲ್ಲಿ, ಇದೇ ಸೀನ್ ಅಲ್ಲಿ. ಅವತ್ತಿಂದ ನಾನು ಫ್ಯಾನ್ ಆಗ್ಬಿಟ್ಟಿದ್ದೆ. ಇಲ್ಲಿ ತನಕ ನೋಡಿದ್ದೆಲ್ಲ ನೀವು ಹಾಟ್ ವೀಲ್ಸ್. ನೋಡ್ತಾ ಇದೀರಲ್ಲ ಮ್ಯಾಚ್ ಬಾಕ್ಸ್ ಕಾರು, ಟ್ರ್ಯಾಕ್ಟರ್ ತರ ಇದೆ, ಒಂಥರ ಕ್ಯೂಟ್ ಆಗಿದೆ ಇದು. ಮರ್ಸಿಡೀಸ್ ಇದೆ, ಹೋಂಡಾ ಸಿವಿಕ್ ಇದೆ, ಬೀಟಲ್ ಇದೆ, ಆಡಿ R8 ಇದೆ, ಜಾಗ್ವರ್ ಎಫ್ ಟೈಪ್ ಇದೆ, ಆಸ್ಟನ್ ಮಾರ್ಟಿನ್ ಇದೆ, ರೇಂಜ್ ರೋವರ್ ಇವೋಕ್ ಇದೆ, ಜೀಪ್ ರಾಂಗ್ಲರ್ ಇದೆ. ಇದು ಹಾಟ್ ವೀಲ್ಸ್ ಕಾರು, ಇದು ಮ್ಯಾಚ್ ಬಾಕ್ಸ್ ಕಾರು. ಹಾಟ್ ವೀಲ್ಸ್ ಕಾರು ಈ ಕಡೆ ತಿರ್ಕೊಂಡಿರುತ್ತೆ, ಮ್ಯಾಚ್ ಬಾಕ್ಸ್ ಕಾರು ಈ ಕಡೆ ತಿರ್ಕೊಂಡಿರುತ್ತೆ. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಕಾರ್ಡ್ ಸೈಜ್ ಆಗಿರ್ಬೋದು, ಕಾರ್ ಸೈಜ್ ಆಗಿರ್ಬೋದು, ಎಲ್ಲ ಸೇಮ್ 1:64 ಅಂತಾರೆ. ಅಂದ್ರೆ ಈ ಕಾರ್ದು 64 ಟೈಮ್ಸ್ ಹಾಕಿದ್ರೆ ಒರಿಜಿನಲ್ ಕಾರ್ ಸೈಜ್ ಬರುತ್ತೆ. ನನಗೆ ಯಾವಾಗ ಹಾಟ್ ವೀಲ್ಸ್ ಸಿಗ್ಲಿಲ್ಲ ಅವಾಗ ತಗೊಂಡಿದ್ದು. ಇದು ಆಲ್ಮೋಸ್ಟ್ 60 ರುಪೀಸ್ ಆಗಿತ್ತು, ಬಟ್ ನೋಡಕ್ ಸಕ್ಕದಾಗಿದೆ. ಫಿಯೆಟ್ 500 ಇದು. ನೋಡ್ತಾ ಇರಲ್ಲ ಲೈಫ್ ಫೈಂಡ್ಸ್ ಅವೇ ಅಂತ. ಅದು ಬಂದು ಜುರಾಸಿಕ್ ಪಾರ್ಕ್ ದು. ನನಗೆ ಜುರಾಸಿಕ್ ಪಾರ್ಕ್ ಮೂವಿಗಳು ತುಂಬಾ ಇಷ್ಟ. ಇದೆರಡು ಬಂದು ಜುರಾಸಿಕ್ ಪಾರ್ಕ್ ಮೂವಿ ಕಾರ್ಗಳು. ಇದು ಜುರಾಸಿಕ್ ಪಾರ್ಕ್ 1ನಲ್ಲಿ ಬರುವಂತ ಕಾರು. ಡೀಟೈಲಿಂಗ್ ನೋಡಿದ್ರೆ ನನಗೆ ತುಂಬಾ ಜೂಮ್ ಹಾಕಕ್ಕಾಗಲ್ಲ. ಸೇಮ್ ಜುರಾಸಿಕ್ ಪಾರ್ಕ್ ಅಲ್ಲಿ ಹೆಂಗಿದೆ ಗುರು, ಡಿಟ್ಟೋ ಡಿಟ್ಟೋ ಅದೇನೆ, ಅದೇ ಪೇಂಟ್ ಇದೆ, ವೀಲು ಸೇಮ್ ಇದೆ. ನೀವು ಜುರಾಸಿಕ್ ಪಾರ್ಕ್ ಅಂತ ಬರ್ದಿರೋದನ್ನ ನೋಡ್ತಾ ಇರ್ಬೋದು, ಸಕ್ಕದಾಗ್ ಬರ್ದಿದ್ದಾರೆ. ಟಿರೆಕ್ಸ್ ಬಂದು ಅವ್ರನ್ನ ಅಟ್ಯಾಕ್ ಮಾಡತ್ತಲ್ಲ, ಸೇಮ್ ಇದೇನೆ. ನೀವು ಇದನ್ನ ನೋಡಿದ್ರೆ ಇದ್ರಲ್ಲೂ ಅಷ್ಟೇ, ಟಿರೆಕ್ಸ್ ಅವ್ರನ್ನ ಅಡಿಸ್ಕೊಂಡ್ ಬರ್ಬೇಕಾದ್ರೆ ಹಿಂದ್ಗಡೆ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಇದಿಷ್ಟು ನನ್ನ ಕಲೆಕ್ಷನ್. ಇದ್ರಲ್ಲಿ ಒಂದು ಸ್ಪೆಷಲ್ ಕಾರ್ ಇದೆ, ಅದು ಎಕ್ಸ್ಪೆನ್ಸಿವ್ ಕಾರ್ ಕೂಡ. ಅದನ್ನ ತೋರ್ಸಕ್ ಮುಂಚೆ ಎಲ್ಲಾನು ಸರಿಗೆ ಜೋಡಿಸ್ಬಿಡ್ತೀನಿ. A few moments later. ಮ್ಯಾಚ್ ಬಾಕ್ಸ್ ಅಲ್ಲೇ ಒಂದು ಕಾರ್ ಇದೆ, ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ ಇದು. ನನಗೆ ಗೊತ್ತಿರೋಂಗೆ ಬರೀ ಒಂದು 6 ಪೀಸ್ ಬಂದಿತ್ತು ಅಷ್ಟೇ, 499 ರುಪೀಸ್. ನನಗೆ ಮತ್ತೆ ಇದು ಗಿಫ್ಟ್ ಬಂದಿದ್ದು. ಕೆಳಗಡೆ ಒಂದು ಬಾಕ್ಸ್ ನೋಡ್ತಾ ಇದೀರಲ್ವಾ, ಫಸ್ಟ್ ಈ ತರ ಬಾಕ್ಸ್ ಒಳಗಡೆ ಈ ಕಾರ್ಗಳನ್ನ ಹಾಕಿ ಕೊಡ್ತಾ ಇದ್ರು, ಅದಕ್ಕೇನೆ ಮ್ಯಾಚ್ ಬಾಕ್ಸ್ ಅಂತ ಕರೀತಾ ಇದ್ರು. ಇದು ಸೂಪರ್ ಫಾಸ್ಟ್ ಸೀರೀಸ್ ಅಂತ. ನಾರ್ಮಲ್ ನೀವೇನ್ ನೋಡ್ತೀರಾ ಮ್ಯಾಚ್ ಬಾಕ್ಸ್ ಎಲ್ಲ ಪ್ಲಾಸ್ಟಿಕ್ ವೀಲ್ಸ್ ಅಲ್ಲಿ ಬರುತ್ತೆ, ಇದೆಲ್ಲ 150 ಆದ್ರೆ ಇದಕ್ಕೆ 500 ರುಪೀಸ್ ಆಗುತ್ತೆ. ಟ್ರಾನ್ ಮೂವಿಯಲ್ಲಿ ಬರುವಂತದ್ದು ಗಾಡಿ. ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ಅಪ್ಪ ಪೆಪ್ಸೋಡೆಂಟ್ ತಂದಿದ್ರು, ಪೆಪ್ಸೋಡೆಂಟ್ಗೆ ಫ್ರೀ ಬಂದಿದ್ದು. ಇದು ಮೂ ಕೂಡ ಆಗುತ್ತೆ. ಇದು ಅಷ್ಟೇ ಪೆಪ್ಸೋಡೆಂಟ್ಗೆ ಫ್ರೀ ಬಂದಿದ್ದು. ಕಾರ್ಸ್ ಅಂತ ಅವಾಗ ಮೂವಿ ಬಂದಿತ್ತಲ್ಲ, ಲೈಟ್ನಿಂಗ್ ಮೆಕ್ವೀನ್ ಇದು. ನಾನು ಯಾವ ಕಾರ್ಗಳನ್ನು ಎಸಿಯಕ್ ಹೋಗಿಲ್ಲ, ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ನನಗೆ ಕಾಲೇಜ್ ಟೈಮ್ ಅಲ್ಲಿ ಕೊಟ್ಟಿದ್ದು, ಅದು ಎಲ್ಲಿಂದ ತಂದ್ಲು ಗೊತ್ತಿಲ್ಲ, ಬಟ್ ಸಕ್ಕದಾಗಿತ್ತು, ನಾನು ಇನ್ನೂ ಇಟ್ಕೊಂಡಿದ್ದೀನಿ ಇದನ್ನ. ಇದು ಅಷ್ಟೇ ಅವಳೇ ಸೇಮ್ ಅವ್ರ ತಮ್ಮನಿಂದ ಕದ್ಕೊಂಡು ನನಗೆ ತಂದ್ಕೊಟ್ಟಿದ್ದು, ಯಾಕೆಂದ್ರೆ ನನ್ನ ಕಾರ್ಗಳು ಇಷ್ಟ ಅಂತ ಹೇಳಿದ್ದೆ. ನೋಡಿದ್ರೆ ಇದು ಅಷ್ಟೇ ಕ್ಯೂಟ್ ಆಗಿದೆ. ಇದು ಮ್ಯಾಚ್ ಬಾಕ್ಸ್ ಕಾರ್ ಆಕ್ಚುಲಿ. ಎಲ್ಲ ಏನಿದೆ ಅಲ್ಲ, ಇದೇ ಹಾಟ್ ವೀಲ್ಸ್ ಕಾರು. ನೀವು ನೋಡ್ತಿದ್ರೆ ಇದು ಮೂವ್ ಆಗುತ್ತೆ. ನಮ್ಮ ಅಪ್ಪ ನನಗೆ ಫಸ್ಟ್ ಕೊಡಿಸಿದ ಹಾಟ್ ವೀಲ್ಸ್ ಇದು. ಅವಾಗ ಬಿಚ್ಚಿಬಿಟ್ಟಿದ್ದೆ, ಅಷ್ಟು ನನಗೆ ಬುದ್ಧಿ ಇರಲಿಲ್ಲ. ಇದನ್ನ ಏನಕ್ಕೆ ಬಿಚ್ಚಿಲ್ಲ ಅನ್ನೋ ವಿಷಯಕ್ಕೆ ಬಂದ್ರೆ, ಇದೆಲ್ಲ ಏನಿದೆ ಅಲ್ವಾ, ಕಲೆಕ್ಟೇಬಲ್ ಪೀಸಸ್. ಬೇರೆ ಕಂಟ್ರಿನಲ್ಲಿ ಇದನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಯಾವುದೇ ಸ್ಪೆಷಲ್ ಎಡಿಷನ್ ಇದೆ ಅದನ್ನೆಲ್ಲ ತಗೊಂಡು ರೀಸೇಲ್ ಮಾಡ್ತಾರೆ. ಮಕ್ಕಳಾಟಾಡೋ ಆಟ ಸಾಮಾನು ಯಾರಿಗೂ ಇನ್ವೆಸ್ಟ್ಮೆಂಟ್ ಆಗಿ ತಗೋತಾರೆ ಇಲ್ಲಿ. ನಿಮಗೂ ಎಷ್ಟೊಂದು ಜನಕ್ಕೆ ಹಾಟ್ ವೀಲ್ಸ್ ಅಂದ್ರೆ ಇಷ್ಟ ಇರುತ್ತೆ, ಬಟ್ ಯಾರು ಇಷ್ಟು ಸೀರಿಯಸ್ ಆಗಿ ಕಲೆಕ್ಟ್ ಮಾಡಿರಲ್ಲ ಅನ್ಕೋತೀನಿ. ನಿಮ್ಮ ಹತ್ರ ಏನಾದ್ರು ಹಾಟ್ ವೀಲ್ಸ್ ಕಲೆಕ್ಷನ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದೇ ತರ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಹೇಳಿ. ಟ್ರೀಟ್ ಬಿಸ್ಕೆಟ್ ಗಳಿಗೆ ಫ್ರೀ ಬರ್ತಾ ಇದ್ದಿದ್ದು ಏರೋಪ್ಲೇನ್ ಇದು. ಇದು ಅಷ್ಟೇ ಏರೋಪ್ಲೇನು, ಎಷ್ಟು ಚೆನ್ನಾಗಿದೆ ನೋಡಿ. ನೀವೇನಾದ್ರೂ ಹಾಟ್ ವೀಲ್ಸ್ ಕಾರ್ ಚಿಕ್ಕದು ಅನ್ಕೊಂಡ್ರೆ ಒಂದ್ಸಲ ಇದನ್ನ ನೋಡಿ, ಇದು ಇನ್ನೂ ಚಿಕ್ಕದು. ಎಲ್ಲ ರಿಮೂವ್ ಮಾಡಿ ಬಿಚ್ಚಿ ಈ ತರ ಬರ್ತಾ ಇತ್ತು ಕವರ್ ಒಳಗಡೆ. ಇದನ್ನ ನಾವು ಜೋಡಿಸ್ಕೋಬೇಕಿತ್ತು. ಎರಡು ಒಂದೇ ತರ ಇದೆ, ಮಹಾರಾಜ್ ರೋಡ್ಸ್ ಇದು, ರಾಲ್ಸ್ ರಾಯ್ಸ್ ಕಾರ್ ಇದು. ಇದು ಅಷ್ಟೇ, ಎಲ್ಲ ವಿಂಟೇಜ್ ಕಾರ್ಗಳಿವೆ. ಸೊ ಇದು ನನ್ನ ಹಾಟ್ ವೀಲ್ಸ್ ಕಲೆಕ್ಷನ್. ಇದು ಇಲ್ಲಿಗೆ ಮುಗ್ದಿಲ್ಲ, ಒಂದು ಸ್ಪೆಷಲ್ ಗಾಡಿ ಇದೆ ಗುರು. ಕಾರ್ ಅಲ್ಲ, ಮೋಟರ್ ಸೈಕಲ್. ಬಟ್ ಅದಕ್ಕಿಂತ ಫೇವ್ರೇಟ್ ನನಗೆ ಇನ್ಯಾವುದೂ ಇಲ್ಲ. ಕಾರ್ಗಳ ವಿಷಯಕ್ಕೆ
ಈ KTM ಸೂಪರ್ ಡ್ಯೂಕ್ ಏನಿದೆ ಇದಕ್ಕೊಂದು ಸಪರೇಟ್ ವಿಡಿಯೋನೇ ಮಾಡಬೇಕು ಅನ್ಸುತ್ತೆ. ತೂಕ ಮಾತ್ರ ಸಕ್ಕದಾಗಿದೆ, ನೀವು ಇದನ್ನ ಮುಟ್ ನೋಡಿದ್ರೇನೆ ನಿಮಗೆ ಗೊತ್ತಾಗೋದು. ತರ ಗಾಡಿ ಟಾಯ್ನ ನೋಡೇ ಇಲ್ಲ, ಯಾಕೆಂದ್ರೆ ದೊಡ್ಡ ಗಾಡಿಗಳನ್ನ ಎಲ್ಲರೂ ಮಾಡ್ತಾರೆ, ಯಾಕೆಂದ್ರೆ ದೊಡ್ಡ ಗಾಡಿಗಳನ್ನ ಮಾಡೋದು ಈಸಿ, ಬಟ್ ಇಷ್ಟು ಚಿಕ್ಕ ಗಾಡಿ ಇದೆಯಲ್ಲ ಇದನ್ನ ಮಾಡೋಕ್ಕೆ ನಿಜವಾಗ್ಲೂ ಟ್ಯಾಲೆಂಟ್ ಬೇಕು. ಅದು ಯಾವ ತರ ಮಾಡಿದಾರೆ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಎಷ್ಟು ಏನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇದು ಮೋಸ್ಟ್ಲಿ ಅಮೆರಿಕಾದಿಂದ ಇಂಪೋರ್ಟ್ ಆಗಿದ್ದು ಅನ್ಸುತ್ತೆ. ಅದಕ್ಕೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಹಾಟ್ ವೀಲ್ಸ್ ಇಷ್ಟ ಆದರೆ ಅಥವಾ ನಿಮಗೆ ತುಂಬ ಚೆನ್ನಾಗಿದೆ ವಿಡಿಯೋ ಅನ್ಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಯಾವುದೇ ವಿಡಿಯೋ ಬಂದರೂ ನೀವು ಫಸ್ಟ್ ನೋಡ್ಬೋದು. ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಈ ಮಂತ್ ಎಂಡ್ಗೆ 5000 ಸಬ್ಸ್ಕ್ರೈಬರ್ ಟಾರ್ಗೆಟ್ ಇಟ್ಕೊಳ್ಳೋಣ. ಆಲ್ಮೋಸ್ಟ್ 2700 ಆಗಿದೆ. ಜೂನ್ ಎಂಡ್ ಅಷ್ಟರಲ್ಲಿ 5000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ವೆಯ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಮೀಟಪ್ ಅಲ್ಲಿ ನೀವು ದೊಡ್ಡ ಬೈಕ್ ನೋಡೋಕೆ ಬರಬೇಡಿ, ಈ ಬೈಕ್ನ ನೋಡೋಕೆ ಬನ್ನಿ, ಖಂಡಿತ ಖುಷಿ ಪಡ್ತೀರಾ. ಇದೆಲ್ಲ ನೋಡಿದ್ಮೇಲೆ ನಿಮಗೊಂದು ಕ್ವೆಶನ್ ಬಂದಿರುತ್ತೆ, ಯಾಕೆ ಇವನು 2017 ಇಂದ ಇದು ತನಕ ಕವರ್ಗಳನ್ನೇ ಬಿಚ್ಚಿಲ್ಲ ಅಂತ. ಫಸ್ಟ್ ರೀಸನ್ ಬಂದು ಕವರ್ ಬಿಚ್ಚಿದ್ರೆ ಈ ತರ ಆಗ್ಬಿಡುತ್ತೆ, ಸ್ಟಿಕ್ಕರ್ ಎಲ್ಲ ಹೋಗ್ಬಿಡಿದೆ, ಸ್ಕ್ರಾಚಸ್ ಆಗ್ಬಿಡಿದೆ. ಇನ್ನೊಂದು ರೀಸನ್ ಬಂದು ಹಾಟ್ ವೀಲ್ಸ್ ಅಲ್ಲಿ ಕವರ್ನ ರಿಮೂವ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಹೋಯಿತು ಅಂತಾನೆ ಅರ್ಥ. ಹಾಟ್ ವೀಲ್ಸ್ ಕಲ್ಚರ್ ಆಗಿರ್ಬೋದು, ಕಾರ್ ಕಲೆಕ್ಷನ್ ಕಲ್ಚರ್ ಆಗಿರ್ಬೋದು, ನೀವು ಕವರ್ ಜೊತೆ ಇಟ್ಟಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಯಾಕೆಂದ್ರೆ ನಿಮಗೆ ಅಷ್ಟು ಟೆಂಪ್ಟ್ ಆಗ್ತಿರುತ್ತೆ, ಒಳಗಡೆನೆ ಕೆರಿತಾ ಇರುತ್ತೆ, ಒಂದು ಕವರ್ ಬಿಚ್ಕೊಳ್ಳೋಣ, ತೆಗೆದ್ಬಿಟ್ಟು ಆಟಾಡ್ಬಿಡೋಣ ಅಂತ. ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನೀವು ಈ ತರ ಸೇಫ್ ಆಗಿ ಇಟ್ಟಿರ್ತೀರಾ ಅಂದ್ರೆ ನೀವು ಟ್ರೂ ಕಲೆಕ್ಟರ್. ಜಾಸ್ತಿ ವರ್ಷಗಳು ನೀವು ಇಡಬೇಕು ಅಂದ್ರೆ ಕವರ್ ಅಲ್ಲೇ ಇಡಬೇಕು. ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ, ಇನ್ನೊಂದು 50 ವರ್ಷ ಇಟ್ಕೊಳ್ಳೋ ಪ್ಲಾನ್ ಇದೆ ಇದೆಲ್ಲ. 50 ವರ್ಷ ಆದ್ಮೇಲೂ ಇದಕ್ಕೇನು ಆಗಬಾರ್ದು ಅಂದ್ರೆ ಇದು ಕವರ್ ಅಲ್ಲಿ ಇದ್ರೇನೆ ಸೇಫ್. ಗಿವ್ ಅವೇ ವಿನ್ನರ್ ಅನೌನ್ಸ್ ಮಾಡಿದೆ ಅಲ್ವಾ, ಅವರಿಗೆ ಕೊರಿಯರ್ ಮಾಡಕ್ಕೆ ಅಂತ ನಾನು ಹೊರಗಡೆ ಬಂದಿದ್ದು. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ, ನೆಕ್ಸ್ಟ್ ಗಿವ್ ಅವೇ ಯಾವಾಗ ಏನು ಅಂತ ನಾನು ಡೀಟೇಲ್ಸ್ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ಸಲ ಗಿವ್ ಅವೇ ವಿನ್ನರ್ ಯಾರಾಗಿದ್ದಾರೆ, ಅವರು ನಮ್ಮ ಚನ್ನಪಣ್ಣದವರೇನೆ, ಅವರು ದೊಡ್ಡಮಳೂರವರೇನೆ. ಅವತ್ತು ಆಕ್ಚುಲಿ ಅವರು ವಿಡಿಯೋ ನೋಡಿ ನನಗೆ ಮೆಸೇಜ್ ಮಾಡಿದ್ರು, ಹಣ ನಾನು ನಿಮ್ಮೂರವರೇನೆ ಅಂತ. ಮತ್ತೆ ಗೊಂಬೆ ವಾಪಸ್ಸು ಅದರ ಊರಿಗೆ ಹೋಗ್ತಾ ಇದೆ. ಆಕಾಶ್, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಬೇಗ ನೀವು Z900 ತಗೋತೀರಾ, ನಿಮ್ಮ ಎಲ್ಲಾ ಕನಸುಗಳು ಕೂಡ ನಿಜ ಆಗ್ಲಿ. ನನ್ನ ಫಸ್ಟ್ ಗಿವ್ ಅವೇ ವಿನ್ನರ್ ನೀವು, ತುಂಬಾ ಸ್ಪೆಷಲ್ ಆಗಿರ್ತೀರಾ. ನಿಮಗೆ ಗೊಂಬೆ ಸಿಕ್ಕ ತಕ್ಷಣ ಒಂದು ಫೋಟೋ ಅಥವಾ ವಿಡಿಯೋನ ಕಳಿಸಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯೂಸ್ ಮಾಡ್ಕೋತೀನಿ. ನಮ್ಮ ದರ್ನೀಶ್ ಕೂಡ ಬಿಸಿ ಆಗಿದ್ದಾನೆ, ಅವನು ಎಲ್ಲಾ ಕೆಲಸಗಳು ಮುಗಿದ್ಮೇಲೆ ಸಿಗ್ತೀನಿ ಅಂತ ಹೇಳಿದಾನೆ, ಅವಾಗ ಬೇರೆ ರೂಟ್ಗಳಲ್ಲಿ ಹೋಗಿ ವಿಡಿಯೋಸ್ ಮಾಡಬಹುದು. ಇಲ್ಲಿ ನೋಡೋದಾದ್ರೆ ನಂದು ಇನ್ನೊಂದು ಗಾಡಿ ಇದೆ, ಇದು Duke 690. ನನಗೆ ಇಂಜಿನಿಯರಿಂಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತಡೆ ಕೊಟ್ಟಿದ್ದು. ಇದು ಅಷ್ಟೇ, ಸ್ಟಿಯರಿಂಗ್ ವರ್ಕ್ ಆಗುತ್ತೆ, ನಿಮಗೆ ಸಸ್ಪೆನ್ಷನ್ ಕೂಡ ವರ್ಕ್ ಆಗುತ್ತೆ. ಚೆನ್ನಾಗಿರೋ ಮಾಡೆಲ್ಗಳು ಬರ್ತಿಲ್ಲ, ಇದೆಲ್ಲ ಬಂದ್ಮೇಲೆ ಇದ್ರದ್ದು ಕಲೆಕ್ಷನ್ ಮಾಡೋಣ. ಹಾಟ್ ವೀಲ್ಸ್ ನ ಇಲ್ಲಿ ನಾನು ಒಂದು ವಾಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ನನಗೆ ರೂಮ್ ಅಲ್ಲಿ ಮಾಡ್ಲಾ ಅಥವಾ ಇಲ್ಲಿ ಮಾಡ್ಲಾ ಅಂತ ಕನ್ಫ್ಯೂಷನ್ ಇದೆ. ಬಂದವರೆಲ್ಲ ಬಿಚ್ ನೋಡಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದು ಬಂದವರೆಲ್ಲ ಮುಟ್ಟಿ ಮಾಡಿ ಹಾಳಾಗ್ಬಿಡುತ್ತೆ. ಅದಕ್ಕೆ ರೂಮ್ ಅಲ್ಲಿ ಅಂದ್ರೆ ಸ್ವಲ್ಪ ಪ್ರೈವೇಟ್ ಆಗಿರುತ್ತೆ. ಬಟ್ ನನಗೇನು ಅಂದ್ರೆ ಈ ಗ್ಯಾರೇಜ್ ಏನಾದ್ರೂ ನೆಕ್ಸ್ಟ್ ಪಬ್ಲಿಕ್ ಓಪನ್ ಆದ್ರೆ ಅವರೆಲ್ಲರೂ ಬಂದು ನೋಡ್ಲಿ ಅಂತ ಸ್ವಲ್ಪ ಆಸೆ ಇದೆ. ಟಾಯ್ಸ್ಗಳು ಏನೇ ಅಂದ್ರೂ ಏನಾಗುತ್ತೆ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ತಗೊಂಡಿರ್ತೀವಿ, ಆಮೇಲೆ ಒಂದಷ್ಟು ವಯಸ್ಸಾದ್ಮೇಲೆ ಬಿಟ್ಬಿಡ್ತೀವಿ ಅಥವಾ ಬಿಸಾಕ್ಬಿಡ್ತೀವಿ. ನೀವು ಏನಾದ್ರೂ ಈ ತರ ಟಾಯ್ಸ್ಗಳು ಇಟ್ಕೊಂಡಿದ್ರೆ ಯಾರು ಬಿಸಾಕಕ್ಕೆ ಹೋಗ್ಬೇಡಿ, ನನಗೆ ಕೊಡಿ, ನಾನು ಅದನ್ನ ಸೇಫ್ ಆಗಿ ಇಟ್ಟು ಕಲೆಕ್ಟ್ ಮಾಡ್ಕೋತೀನಿ. ನಮ್ಮಲ್ಲಿರೋ ಪುಟ್ ಮಕ್ಕಳನ್ನ ನಾವು ಇನ್ನೂ ಜೀವಂತವಾಗಿ ಇಟ್ಕೊಳ್ಳೋಣ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ತರ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಒಂದು 5000 ಸಬ್ಸ್ಕ್ರೈಬರ್ ಟಾರ್ಗೆಟ್ ಇಟ್ಕೊಳ್ಳೋಣ. ಇಷ್ಟು ಎಫರ್ಟ್ ಹಾಕಿ ಕಷ್ಟಪಟ್ಟು ನಾವು ವಿಡಿಯೋಗಳನ್ನ ಮಾಡ್ತೀವಿ, ಇದಾದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಲಿ ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ವಿಡಿಯೋ ಶೂಟ್ ಮಾಡಿ, ತಮ್ನೈಲ್ಗೆ ಫೋಟೋ ತೆಗೆದು, ತಮ್ನೈಲ್ ಡಿಸೈನ್ ಮಾಡಿ, ಪ್ರತಿಯೊಂದು ಏನೇನಿದೆ ಎಲ್ಲಾನು ನನ್ನ ಕೈಯಿಂದನೇ ಆಗುವಂಥದ್ದು. ಒಂದು ವಿಡಿಯೋಗೆ ನಾನು ಒಂದು ದಿನ ಇನ್ವೆಸ್ಟ್ ಮಾಡ್ತೀನಿ, ಅದಕ್ಕೆ ಇವಾಗ ಡೈಲಿ ವಿಡಿಯೋ ಸಾಕಾಗ್ತಿಲ್ಲ, ವಾರಕ್ಕೆ 3 ವಿಡಿಯೋ ಬರುತ್ತೆ. ವಿಡಿಯೋ ನಿಮ್ಗೇನಾದ್ರೂ ಬೇಕು ಅಂದ್ರೆ ಅದೊಂದು ವಿಡಿಯೋ ಇದೆ, ಈ ಬೈಕ್ ಮೇಲೂ ಒಂದು ವಿಡಿಯೋ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ಒಂದು ವಿಷಯ ಹೇಳೋದು ಮರ್ತಿದ್ದೆ, ಇವಾಗ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ ಯಾರೋ ಕಮೆಂಟ್ ಮಾಡಿದ್ರು ರಿಚ್ ಕಿಡ್ ಬ್ರದರ್ ಅಂತ. ಒಂದು ಹೇಳ್ತೀನಿ ಕೇಳಿ, ಇದನ್ನ ನಾನು ಏನು ತಗೊಂಡಿದ್ದೀನಿ ಅಲ್ವಾ, ನಾನು ಏನಕ್ಕೆ ಡೇಟ್ಸ್ನ ಬರೆದಿಟ್ಟಿದ್ದೀನಿ ಅಂದರೆ, IT ಫೀಲ್ಡ್ ಬಿಟ್ಟು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವಾಗಲೂ ಒಂದು ಪ್ರಾಜೆಕ್ಟ್ಗಳು ಬರ್ತಿತ್ತಲ್ಲ, ಪ್ರಾಜೆಕ್ಟ್ಗಳನ್ನ ಮಾಡಿದಾಗ ಬಂದಿದ್ದ ದುಡ್ಡಲ್ಲಿ ನಾನು ತಗೋತಾ ಇದ್ದೆ. ಇದಿಷ್ಟು ಏನಿದೆ ಒಂದೊಂದು ಪ್ರಾಜೆಕ್ಟ್ನ ನನಗೆ ನೆನಪಿಸುತ್ತೆ. 2021 26 February ನಲ್ಲಿ ನಾನೊಂದು ಬರ್ತ್ಡೇ ಶೂಟ್ ಮಾಡಿದಾಗ ಬಂದಿದ್ದ ದುಡ್ಡಲ್ಲಿ ತೊಗೊಂಡಿದ್ದು.